ಸ್ನೇಹಿತರೆ, ಪೆಪ್ಸಿ ವಿಶ್ವದ 6ನೇ ಶಕ್ತಿಶಾಲಿ ಮಿಲಿಟರಿ ಆಗಿತ್ತು ಎಂಬುದು ನಿಮಗೆ ತಿಳಿದಿದೆಯಾ? ಹೌದು, ಶೀತಲ ಸಮರದ ಕಾಲದಲ್ಲಿ ಪೆಪ್ಸಿ ಸೋವಿಯತ್ ಯೂನಿಯನ್ ಅಥವಾ ಇಂದಿನ ರಷ್ಯಾದ ನೆಚ್ಚಿನ ಬ್ರ್ಯಾಂಡ್ ಆಗಿತ್ತು. ಇಸವಿ 1959ರಲ್ಲಿ ಆಗಿನ ಅಧ್ಯಕ್ಷರಾದ ಡ್ವೈಟ್ ಐಸರೋವರ್ ಅವರು ಕಮ್ಯುನಿಸ್ಟ್ ರಾಷ್ಟ್ರವಾಗಿದ್ದ ಸೋವಿಯತ್ ಒಕ್ಕೂಟವನ್ನು ಬಂಡವಾಳಶಾಹಿ ರಾಷ್ಟ್ರವಾದರೆ ಎಷ್ಟು ಒಳ್ಳೆಯದು ಎಂದು ರಷ್ಯನರಿಗೆ ತೋರಿಸಲು ಪ್ರಯತ್ನಿಸಿದಾಗ ಇದು ಪ್ರಾರಂಭವಾಯಿತು. ಸೋವಿಯತ್ ಯೂನಿಯನ್ಗೆ ಅಮೆರಿಕದ ಅತ್ಯುತ್ತಮ ಉತ್ಪಾದನೆಗಳನ್ನು ಪ್ರದರ್ಶಿಸುವ ಅಮೆರಿಕವು ಅಂದು ರಷ್ಯಾದ ರಾಜಧಾನಿಯಾಗಿರುವ ಮಾಸ್ಕೋದಲ್ಲಿ ಅಮೆರಿಕನ್ ನ್ಯಾಷನಲ್ ಎಕ್ಸಿಬಿಷನ್ ಅನ್ನು ಏರ್ಪಡಿಸಿತ್ತು. ಆಗಿನ ಅಮೆರಿಕದ ಉಪಾಧ್ಯಕ್ಷರಾಗಿದ್ದ ರಿಚರ್ಡ್ ನಿಕ್ಸನ್ ಅವರು ಪ್ರದರ್ಶನಕ್ಕೆ ಹಾಜರಾಗಿದ್ದರು. ಆದರೆ ರಷ್ಯಾವನ್ನು ಸಮಾಧಾನಪಡಿಸುವ ಬದಲು ಕಮ್ಯುನಿಸಂ ಮತ್ತು ಬಂಡವಾಳಶಾಹಿ ರಾಷ್ಟ್ರದ ಬಗ್ಗೆ ಕಹಿವಾದವು ಮಾಡಿದರು. ಉಪಾಧ್ಯಕ್ಷ ನಿಕ್ಸನ್ ಉದ್ವೇಗದ ಭಾಷಣದಲ್ಲಿ ರಷ್ಯಾದ ಪ್ರತಿರೂಪ ಮತ್ತು ಸೋವಿಯತ್ ಒಕ್ಕೂಟದ ಅಂದಿನ ನಾಯಕರಾದ ನಿಕಿತಾ ಕುಶೇವ್ಗೆ ಪೆಪ್ಸಿ ಬಾಟಲಿಯನ್ನು ನೀಡಿದರು. ಕುಶೇವ್ ಐಸ್ ಶೀತ ಪಾನೀಯವನ್ನು ಸೇವಿಸಿದರು ಮತ್ತು ಅಮೆರಿಕದ ಬಂಡವಾಳಶಾಹಿಯ ರಾಷ್ಟ್ರದ ಶಕ್ತಿಯು ತುಂಬಾ ಚೆನ್ನಾಗಿದೆ ಎಂದು ಭಾವಿಸಿದರು. ವರ್ಷಗಳ ನಂತರ 1970ರಲ್ಲಿ ಪೆಪ್ಸಿಯು ಸುವಾಸನೆ ಭರಿತವಾದ ಸೋವಿಯತ್ ಯೂನಿಯನ್ ನಾಯಕರನ್ನು ತಲುಪಿತ್ತು. ಅವರು ತಮ್ಮ ದೇಶಕ್ಕೆ ಪೆಪ್ಸಿ ಉತ್ಪಾದನವನ್ನು ತರಲು ಒಪ್ಪಂದವನ್ನು ಮಾಡಿಕೊಂಡರು. ಆದರೆ ಅಂದು ಒಂದು ದೊಡ್ಡ ಸಮಸ್ಯೆ ಇತ್ತು. ಆ ಸಮಯದಲ್ಲಿ ಸೋವಿಯತ್ ಒಕ್ಕೂಟದ ಹಣವನ್ನು ಯಾವುದೇ ದೇಶದಲ್ಲೂ ಸಹ ಕಾನೂನು ಟೆಂಡರ್ ಎಂದು ಹೇಳಲಾಗುತ್ತಿರಲಿಲ್ಲ. ಹಾಗಿದ್ದರೂ ಸಹ ಸೋವಿಯತ್ ಒಕ್ಕೂಟವು ಪೆಪ್ಸಿಯನ್ನು ತನ್ನ ದೇಶಕ್ಕೆ ತರಲೇಬೇಕೆಂದು ಒಂದು ಮಾರ್ಗವನ್ನು ಕಂಡುಹಿಡಿದುಕೊಂಡರು. ಅಂದು ತಮ್ಮ ಒಂದು ವೋಡ್ಕಾದ ಬಾಟಲನ್ನು ಪೆಪ್ಸಿ ಕಂಪನಿಗೆ ಮಾರಾಟ ಮಾಡಿ ಒಂದು ಪೆಪ್ಸಿಯ ಬಾಟಲನ್ನು ಖರೀದಿಸುವ ನಿಯಮವನ್ನು ಮಾಡಿಕೊಳ್ಳಲು ಒಪ್ಪಿಕೊಂಡರು. ರಷ್ಯಾದ ವೋಡ್ಕಾವು ಉತ್ತಮವಾದ ಪಾನೀಯವಾಗಿದ್ದರೂ ರಷ್ಯನರಿಗೆ ಪೆಪ್ಸಿಯೇ ಹೆಚ್ಚು ಇಷ್ಟವಾಗುತ್ತಿತ್ತು. ಪೆಪ್ಸಿ ಬಾಟಲಿಗಳಿಗೆ ಪಾವತಿಸಲು ರಷ್ಯಾದ ಪಾನಿ ಸಾಕಾಗಲೇ ಇಲ್ಲ. ಆದುದರಿಂದ ಅಂತಿಮ ಒಪ್ಪಂದದಲ್ಲಿ ಸೋವಿಯತ್ ಯೂನಿಯನ್ 1989ರಲ್ಲಿ ತಮ್ಮ ನೌಕಾಪಡೆಯ ಭಾಗವನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಪೆಪ್ಸಿ ರಷ್ಯನರು ಪೆಪ್ಸಿ ಕಂಪನಿಗೆ 17 ಜಲಂತರ್ ಗಮ್ ಸಬ್ಮರೈನ್, ಒಂದು ಮಿಲಿಟರಿ ಫ್ರಿಗೇಟ್ ಬೋಟ್, ಒಂದು ಕ್ರೂಸರ್ ಮಿಲಿಟರಿ ಬೋಟ್ ಮತ್ತು ಒಂದು ವಿಧ್ವಂಸಕ ಶಕ್ತಿಶಾಲಿ ನೌಕೆಯನ್ನು ಬರೋಬ್ಬರಿ $300 ಕೋಟಿ ಮೌಲ್ಯದ ಮಿಲಿಟರಿ ಉಪಕರಣಗಳನ್ನು ಪೆಪ್ಸಿಗೆ ನೀಡಿದರು. ಇದರ ಪರಿಣಾಮದಿಂದಾಗಿ ಪೆಪ್ಸಿಯು ವಿಶ್ವದ 6ನೇ ಶಕ್ತಿಶಾಲಿ ಮಿಲಿಟರಿಯನ್ನಾಗಿ ಮಾರಿತ್ತು. ವಿನಿಮಯವು ಎಷ್ಟು ಅದ್ಭುತವಾಗಿತ್ತು ಎಂದರೆ ಪೆಪ್ಸಿ ಕಂಪನಿಯ ಮುಖ್ಯಸ್ಥನು ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಿಗೆ, ನಾವು ನಿಮಗಿಂತಲೂ ವೇಗವಾಗಿ ಸೋವಿಯತ್ ಯೂನಿಯನ್ ಅನ್ನು ನಿಶಸ್ತ್ರಗೊಳಿಸಿದ್ದೇವೆ ಎಂದು ತಮಾಷೆ ಮಾಡಿದರು. ಪೆಪ್ಸಿ ಅಂತಿಮವಾಗಿ ತನ್ನ ಎಲ್ಲಾ ಮಿಲಿಟರಿ ಸ್ವತ್ತುಗಳನ್ನು ಮಾರಾಟ ಮಾಡಿತ್ತು. ಆದರೆ ಅಂದು ಒಂದು ಪ್ರೈವೇಟ್ ಪಾನೀಯ ಕಂಪನಿಯಾದ ಪೆಪ್ಸಿಯು ವಿಶ್ವದ 6ನೇ ಅತಿದೊಡ್ಡ ಮಿಲಿಟರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಇಂದಿಗೂ ಸಹ ಪೆಪ್ಸಿಯು ರಷ್ಯಾದ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಹೊಂದಿದೆ.